ಒಂದು ಅತ್ಯಾಚಾರ ಅನ್ನೋದಾದಾಗ ಆ ಒಂದು ಸೀನ್ನ ಮಾಡುವಾಗ ಸರ್, ನಾನು ಆ ಸೀನ್ ಆದಮೇಲೂ ಕೂಡ ಅಳ್ತಾನೆ ಇದ್ದೆ. ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ನನಗೆ, ಆ ಸೀನ್ ಮುಗೀತಮ್ಮ, ನೀನು ಯಾಕೆ ಇನ್ನೂ ಅಳ್ತಾನೆ ಇದೆಯಾ ಅಳ್ತಾನೆ ಇದೆಯಾ ಅಂತ. ಸರ್, ಈಗ ನಾವು ಎಷ್ಟೋ ರೇಪ್ ಕೇಸ್ಗಳನ್ನು ನೋಡ್ತಾ ಇದ್ದೀವಿ ಸರ್, ಎಷ್ಟೋ ಅತ್ಯಾಚಾರಗಳು ಹೆಣ್ಮಕ್ಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆಲ್ಲ ನೋಡ್ತಾ ಇದ್ದೀವಿ ಸರ್. ನಾನು ಆ ಪಾತ್ರ ಮಾಡುವಾಗ ಸರ್, ಅದನ್ನು ರಿಯಲಲ್ಲಿ ಮಾಡಿದ್ರು, ರೀಲಲ್ಲಿ ಮಾಡಿದ್ರು ಕೂಡ ಆ ಒಂದು ನೋವು ಹೇಗಿರ್ಬೋದು ಅನ್ನೋದನ್ನು ನಾನು ನಿಜವಾಗ್ಲೂ ಅದನ್ನು ನಾನು ಅನುಭವಿಸ್ದೆ. ಬಟ್ ಅದು ರಿಯಲಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಎಷ್ಟು ಅನುಭವಿಸಿರ್ತಾರೆ ಸರ್. ಅದನ್ನು ನಾನು ನೆನೆಸ್ಕೊಂಡಾಗ ನಾನು ಆ ಸೀನ್ ಮಾಡಿ ಅವತ್ತು ಅಂತಲ್ಲ, 2-3 ದಿನ ಆದಮೇಲೂ ಕೂಡ ನಾನು ತುಂಬ ಅಂದರೆ ತುಂಬಾ ಡಿಸ್ಟರ್ಬ್ ಆಗಿಬಿಟ್ಟಿದ್ದೆ. ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಆದಷ್ಟು ಈ ಅತ್ಯಾಚಾರದ ವಿಚಾರವಾಗಿ ಕ್ರಮಾನ ತಗೊಳ್ಳೇಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲರ ಹತ್ರನೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸರ್. ದಯವಿಟ್ಟು ಈ ಅತ್ಯಾಚಾರದ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಆದಷ್ಟು ಇದನ್ನು ಕಮ್ಮಿ ಆಗಬೇಕು, ಕಮ್ಮಿ ಆದಷ್ಟು ಕಮ್ಮಿ ಆಗಬೇಕು, ನಡಿಲೇಬಾರ್ದು. ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ಕೂಡ ನಾವು ರಕ್ಷಣೆಯಿಂದ ನೋಡ್ಕೋಬೇಕು. ಕೆಲವು ಆ್ಯಸಿಡ್ ಅಟ್ಯಾಕ್ ಆದಂಥ ಕೆಲವು ಹೆಣ್ಮಕ್ಳು ಬಂದು ಮಾತಾಡಿದಾಗ, ಸರ್ ನಿಮಗೆ ಕಾಪಾಡೋದಕ್ಕೆ ಕೈವಾದ್ದ, ಬಟ್ ನಮ್ಮನ್ನು ಕಾಪಾಡೋದಕ್ಕೆ ಯಾರೂ ಇಲ್ಲ ಅಂತ ನಮ್ಮ ಹತ್ರ ಹೇಳಿದಾಗ ಹೊಟ್ಟೆ ಉರಿಯುತ್ತೆ ಸರ್. ನಿಜವಾಗ್ಲೂ ಹೆಣ್ಮಕ್ಳು ಹೊರಗಡೆ ರಾತ್ರಿ ಹೊತ್ತು ಓಡಾಡೋದಕ್ಕೆ ಭಯ ಪಡ್ತಾರೆ, ಆ ಥರದ್ದು ಒಂದು ಇದರಲ್ಲಿ ನಾವು ಇದ್ದೀವಿ ಸರ್. ಸೊ ಇದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ಳೇಬೇಕು ಸರ್, ದಯವಿಟ್ಟು. ಥ್ಯಾಂಕ್ ಯು ಸರ್. ಒಂದು ಅತ್ಯಾಚಾರ ಅನ್ನೋದಾದಾಗ ಆ ಒಂದು ಸೀನ್ನ ಮಾಡುವಾಗ ಸರ್, ನಾನು ಆ ಸೀನ್ ಆದಮೇಲೂ ಕೂಡ ಅಳ್ತಾನೆ ಇದ್ದೆ. ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ನನಗೆ, ಆ ಸೀನ್ ಮುಗೀತಮ್ಮ, ನೀನು ಯಾಕೆ ಇನ್ನೂ ಅಳ್ತಾನೆ ಇದೆಯಾ ಅಳ್ತಾನೆ ಇದೆಯಾ ಅಂತ. ಸರ್, ಈಗ ನಾವು ಎಷ್ಟೋ ರೇಪ್ ಕೇಸ್ಗಳನ್ನು ನೋಡ್ತಾ ಇದ್ದೀವಿ ಸರ್, ಎಷ್ಟೋ ಅತ್ಯಾಚಾರಗಳು ಹೆಣ್ಮಕ್ಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆಲ್ಲ ನೋಡ್ತಾ ಇದ್ದೀವಿ ಸರ್. ನಾನು ಆ ಪಾತ್ರ ಮಾಡುವಾಗ ಸರ್, ಅದನ್ನು ರಿಯಲಲ್ಲಿ ಮಾಡಿದ್ರು, ರೀಲಲ್ಲಿ ಮಾಡಿದ್ರು ಕೂಡ ಆ ಒಂದು ನೋವು ಹೇಗಿರ್ಬೋದು ಅನ್ನೋದನ್ನು ನಾನು ನಿಜವಾಗ್ಲೂ ಅದನ್ನು ನಾನು ಅನುಭವಿಸ್ದೆ. ಬಟ್ ಅದು ರಿಯಲಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಎಷ್ಟು ಅನುಭವಿಸಿರ್ತಾರೆ ಸರ್. ಅದನ್ನು ನಾನು ನೆನೆಸ್ಕೊಂಡಾಗ ನಾನು ಆ ಸೀನ್ ಮಾಡಿ ಅವತ್ತು ಅಂತಲ್ಲ, 2-3 ದಿನ ಆದಮೇಲೂ ಕೂಡ ನಾನು ತುಂಬ ಅಂದರೆ ತುಂಬಾ ಡಿಸ್ಟರ್ಬ್ ಆಗಿಬಿಟ್ಟಿದ್ದೆ. ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಆದಷ್ಟು ಈ ಅತ್ಯಾಚಾರದ ವಿಚಾರವಾಗಿ ಕ್ರಮಾನ ತಗೊಳ್ಳೇಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲರ ಹತ್ರನೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸರ್. ದಯವಿಟ್ಟು ಈ ಅತ್ಯಾಚಾರದ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಆದಷ್ಟು ಇದನ್ನು ಕಮ್ಮಿ ಆಗಬೇಕು, ಕಮ್ಮಿ ಆದಷ್ಟು ಕಮ್ಮಿ ಆಗಬೇಕು, ನಡಿಲೇಬಾರ್ದು. ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ಕೂಡ ನಾವು ರಕ್ಷಣೆಯಿಂದ ನೋಡ್ಕೋಬೇಕು. ಕೆಲವು ಆ್ಯಸಿಡ್ ಅಟ್ಯಾಕ್ ಆದಂಥ ಕೆಲವು ಹೆಣ್ಮಕ್ಳು ಬಂದು ಮಾತಾಡಿದಾಗ, ಸರ್ ನಿಮಗೆ ಕಾಪಾಡೋದಕ್ಕೆ ಕೈವಾದ್ದ, ಬಟ್ ನಮ್ಮನ್ನು ಕಾಪಾಡೋದಕ್ಕೆ ಯಾರೂ ಇಲ್ಲ ಅಂತ ನಮ್ಮ ಹತ್ರ ಹೇಳಿದಾಗ ಹೊಟ್ಟೆ ಉರಿಯುತ್ತೆ ಸರ್. ನಿಜವಾಗ್ಲೂ ಹೆಣ್ಮಕ್ಳು ಹೊರಗಡೆ ರಾತ್ರಿ ಹೊತ್ತು ಓಡಾಡೋದಕ್ಕೆ ಭಯ ಪಡ್ತಾರೆ, ಆ ಥರದ್ದು ಒಂದು ಇದರಲ್ಲಿ ನಾವು ಇದ್ದೀವಿ ಸರ್. ಸೊ ಇದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ಳೇಬೇಕು ಸರ್, ದಯವಿಟ್ಟು. ಥ್ಯಾಂಕ್ ಯು ಸರ್.